ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕು ಬಂಸಂದ್ರ ಗ್ರಾಮ ಪಂಚಾಯತಿ ಸದಸ್ಯರಾದ ರಮೇಶ್ ಎಂ ಅವ್ರ ಮನೇಲಿ ಇದ್ದೀವಿ, ಅವ್ರು ಸಂದರ್ಶನ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ರಮೇಶ್ ಅವರು ಸರ್, ಬಂಸಂದ್ರ ಪಂಚಾಯತಿ ಮೆಂಬರ್, ಬಂಸಂದ್ರ ಗ್ರಾಮ ಪಂಚಾಯತಿ ಮೆಂಬರ್. ಸರ್, ಸರ್ ಇದೇ ಫಸ್ಟ್ ಸರ್ ರಾಜಕೀಯಕ್ಕೆ ಬಂದಿದ್ದೀವ? ಇಲ್ಲ ಸರ್, ನಾವತ್ತು 5 ವರ್ಷ ಹಿಂದೆಗಡೆ ನಮ್ಮ ಮಿಸ್ಸಸ್ ಅವರು ಇದ್ದರು, ಆಮೇಲೆ ಅದಾದ್ಮೇಲೆ 2005 ಅದಾದ್ಮೇಲೆ ನಾವು ಬಂದಿದ್ದೀವಿ. ಸರ್, ನಿಮ್ಮ ಮಿಸ್ಸಸ್ ಅವ್ರ ಹೆಸರು? ಸರ್, ಭಾಗ್ಯಮ್ಮ ಅಂತ ಹೇಳಿ. ಭಾಗ್ಯಮ್ಮ. ಸರ್, ಸರ್ ನೀವು ರಾಜಕೀಯಕ್ಕೆ ಬರೋದು ಮುಂಚೆ ಕೆಲಸ ಏನು ಮಾಡ್ತಾ ಇದ್ದೀರಿ ಸರ್ ನೀವು? ಸರ್, ನಾವು ಅದಕ್ಕಿಂತ ಬರೋಕ್ಕೆ ಮುಂಚೆ ನಾವು ಈ ಥರ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅದಾದಮೇಲೆ ನಾವು ಮತ್ತೆ ಒಂದು ಅವಕಾಶ ಸಿಗದ ನಂತರ ನಮ್ಮ ಪತ್ನಿಯವರು ಇದಾದರು. ಅದಾದಮೇಲೆ ನಾವು 2005 ನಮ್ಮ ಮಿಸ್ಸೆಸ್ ಅವರು ಆಗಿತ್ತು. ಅದಾದಮೇಲೆ ನಾನು ಬಂದೆ. ಸರ್, ನೀವು ಇಂಜಿನಿಯರಿಂಗ್ ವರ್ಸ್ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಇಂಜಿನಿಯರ್ ವರ್ಕಿಂಗ್ ಕೆಲಸ ಮತ್ತು ರಾಜಕೀಯ ಹೇಗೆ ಅನಿಸ್ತಾ ಇದೆ ಸರ್? ಸರ್, ರಾಜಕೀಯಕ್ಕಿಂತ ನಮ್ಮ ಇಂಜಿನಿಯರ್ ವರ್ಕ್ ಕೆಲಸ ಮಾಡಲು ಬಹಳ ತೃಪ್ತಿ ಇದೆ. ಯಾಕಂದ್ರೆ ನಾವು ಒಂದು 5 ಜನಕ್ಕೆ ಊಟ ಹಾಕದಂಗಾಗುತ್ತೆ, ಒಂದು ಅವ್ರಿಗೂ ಒಂದು ಸಹಾಯ ಆದಂಗಾಗುತ್ತೆ. ಅದರಿಂದ ಸರ್, ಕನಿಷ್ಠ ನಿಮ್ಮ ರಾಜಕೀಯದ ಅನುಭವ 10 ವರ್ಷ ಇದೆ. 10 ವರ್ಷ. ಸರ್, ಇವತ್ತಿನ ಸ್ಥಿತಿ ನೋಡಿ ರಾಜಕೀಯ ಹೇಗೆ ಅನಿಸ್ತಾ ಇದೆ ನಿಮಗೆ ಸರ್, ನಿಮ್ಮ ಅನುಭವ? ನಮ್ಮ ಅನುಭವ, ನಮ್ಮ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿ ದೊಡ್ಡ ದೊಡ್ಡ ಒಂದು ಇದರಲ್ಲಿ ಸ್ವಲ್ಪ ಅಡಚಣೆಗಳಾಗ್ಬೋದು. ನಮ್ಮ ಪಂಚಾಯತಿ ಇದರಲ್ಲಿ ನಮ್ಗೇನು ಅಷ್ಟು ಅನಿಸೋದಿಲ್ಲ. ಯಾಕಂದ್ರೆ ಎಲ್ಲ ಕಾಮಗಾರಿಗಳು ಚೆನ್ನಾಗಿ ಆಗ್ತಾ ಇದೆ. ಈಗ ಕುಡಿಯೋ ನೀರು ಇರ್ಬೋದು, ರೋಡ್ ವ್ಯವಸ್ಥೆ ಇರ್ಬೋದು, ಇಲ್ಲ ಚರಂಡಿ ಡಾಮ್ಕಾರಿಗಳಿರ್ಬೋದು, ಯಾವುದೇ ಕೆಲಸಗಳಲ್ಲಿ ತೊಂದರೆ ಏನೂ ಆಗ್ತಾ ಇಲ್ಲ, ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ತಾ ಇದೆ. ಸರ್, ಇವತ್ತು ರಾಜಕೀಯಕ್ಕೆ ಬರಬೇಕಂದ್ರೆ ನಿಮ್ಮ ಅನುಭವದ ಪ್ರಕಾರ ಎಷ್ಟು ವಿದ್ಯಾಭ್ಯಾಸ ಇರ್ಬೇಕು ಸರ್? ಸದ್ಯಗೆಲ್ಲ ಆಕ್ಚುಲಿ ಎಲ್ಲ ಎಜುಕೇಷನ್ ಮಾಡಿದ್ರೆ ಸ್ವಲ್ಪ ಟೆಕ್ನಿಕಲ್ ಇರುತ್ತೆ ಅಂತ ನನ್ನ ಒಂದು ಅನುಭವ. ಅದರಲ್ಲಿ ವಿದ್ಯಾಭ್ಯಾಸ ಇರಲೇಬೇಕು ರಾಜಕೀಯ ಬರ್ಬೇಕಾದ್ರೆ. ರಾಜಕೀಯ ಮಾಡಲಿಲ್ಲ ಬಂದ ಮೇಲೆ ಅವರಿಗೆ ಒಂದು ವಿದ್ಯಾಭ್ಯಾಸ ಇಲ್ಲಾಂದ್ರೆ ಯಾವುದೇ ರೀತಿ ಒಂದು ಇದು ಇರೋದಿಲ್ಲ. ಈಗ ಏನೇ ಒಂದು ಪೇಪರ್ಸ್ ಆಗಲಿ ಇಲ್ಲ ಪಂಚಾಯತಿಯಲ್ಲಿ ಒಂದು ಡಾಕ್ಯುಮೆಂಟ್ ಆಗಲಿ ನೋಡ್ಬೇಕಾದ್ರೆ ಅವ್ರಿಗೆ ಒಂದು ಎಜುಕೇಷನ್ನು ಅಟ್ಲೀಸ್ಟ್ ಓದೋದಕ್ಕೆ ಬರೋದಕ್ಕಂತ ಇರಲೇಬೇಕು. ಸರ್, ಆಲ್ರೆಡಿ 3 ವರ್ಷ ಅಧಿಕಾರ ಮುಗಿದಿದೆ ನಾವು ಸರ್ ಸದಸ್ಯರಾಗಿ ಮುಗ್ದಿರಂತ ಹೋದ್ರೆ ನಿಮ್ಮೂರಿಗೋಸ್ಕರ ಏನೇನು ಕೆಲಸ ಕಾರ್ಯಗಳು ಮಾಡಿಸಿದ್ದಾರೆ? ಸರ್, ನನಗೆ 10 ವರ್ಷ ಮುಂಚೆ ರಾಜಕೀಯಕ್ಕೆ ಬರೋ ಮುಂಚೆ ನಮ್ಮ ಒಂದು ಬಂಸರ ಜನತಾ ಕಾಲನಿಯಲ್ಲಿ ಕುಡಿಯೋಕೆ ನೀರೇ ಇರಲಿಲ್ಲ. ಎಲ್ಲ ಲೇಡೀಸ್ ಹೆಂಗಸರುಗಳು ಮತ್ತು ಜೆಂಟ್ಸ್ಗಳು ಎಲ್ಲ ಹೋಗ್ಬಿಟ್ಟು ಫ್ಯಾಕ್ಟ್ರಿಗಳಲ್ಲಿ 2 ಬಿನಿಗೆ 3 ಬಿನಿಗೆ ಕಾದು ಬಿಟ್ಟು 1 ಅವರ್ 2 ಅವರ್ ಕಾದು ಬಿಟ್ಟು ನೀರು ತಾಯಿದ್ರು ಎತ್ಕೊಂಡ್ಬರ್ತಾ ಇದ್ರು. ಮತ್ತೆ ಚೆನ್ನಾಗಿ ಒಂದು ರೋಡು ಚರಂಡಿ ಯಾವುದೇ ಒಂದು ಇದಿರಲಿಲ್ಲ. ಈಗ ನಾವು ಬಂದಾದ್ಮೇಲೆ ಎಲ್ಲರಿಗೂ ಕೊಳವೆ ಬಾವಿ ಕೊರೆಸಿ ಎಲ್ಲ ಮನೆ ಹತ್ರ ನಲ್ಲಿ ಹಾಕ್ಸಿದೀವಿ. ಅದಕ್ಕಿಂತ ಮುಂಚೆ 10 ವರ್ಷ ಮುಂಚೆ ಯಾರಿಗೂ ಒಂದು ಪಿಡಿತರ ರೇಷನ್ ಕಾರ್ಡ್ ಒಬ್ರಿಗೂ ಇರಲಿಲ್ಲ. ನಾವು ಬಂದಾದ್ಮೇಲೆ ಒಂದು 3,000 ರೇಷನ್ ಕಾರ್ಡು ಮಾಡಿ ಬಡವರು ಕೊಟ್ಟಿದ್ದೀವಿ. ಸರ್, ಇನ್ನೂ ಸ್ವಲ್ಪ ಕೆಲಸಗಳು, ಇನ್ನೂ 2 ವರ್ಷದಲ್ಲಿ ನನಗೆ ಒಳ್ಳೆ ಚರಂಡಿ ಮತ್ತು ರಸ್ತೆಗಳು ಎಲ್ಲ ವಿಳಂಬವಾಗಿದೆ ಕೆಲಸದಿಂದ. ಅದನ್ನು ಮುಂದಿನ ದಿನಗಳಲ್ಲಿ ಇನ್ನು ಒಂದು ವರ್ಷದಲ್ಲಿ ಒಳ್ಳೆ ಕಾಮಗಾರಿಗಳನ್ನ ಮಾಡಿ ಎಲ್ಲ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ಒಂದು ಆಸೆ ಇದೆ. ಸರ್, ರಾಜಕೀಯಕ್ಕೆ ಬರಬೇಕು ಇದಕ್ಕೆ ಮೂಲ ಕಾರಣ ನಮಗೆ ಫಸ್ಟು ರಾಜಕೀಯ ಈ ಥರ ಬಾ ಅಂತ ಒತ್ತಡ ಬಂದಾದ್ಮೇಲೆ ನಮಗೆ ಚಲಾಪ್ರಸಾದ್ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು, ಅವರಿಂದಲೇ ನಮಗೆ ಮೂಲ ಕಾರಣ. ಸರ್, ನಿಮ್ಮ ಇವತ್ತು ಈ ಸ್ಥಾನಕ್ಕೆ ತಮ್ಮ ಪತ್ನಿಯವರು 2005 ತಮ್ಮನ್ನ 2005 ಮಾಡಿದಂಥ ಸದಸ್ಯರು ಮಾಡಿದ ಮತ ಬಂದರೆ ಕಾರಣ? ಹೌದು. ಅದಕ್ಕಿಂತ ಹೆಚ್ಚಿನಾಗಿ ನನ್ನ ಒಂದು ಆತ್ಮೀಯ ಫ್ರೆಂಡ್ಸ್ ಅವರೇ ಕಾರಣ. ಅವ್ರಿಗೆ ಈ ಸಂದರ್ಶನದ ಮುಖಾಂತರ ಏನು ಹೇಳ್ತೀರಾ ಸರ್ ನೀವು? ಸರ್, ನನ್ನ ಈಗ ಮುಂದೆ ಮಟ್ಟಕ್ಕೆ ನನ್ನ ಮತಗಳಾಕಿ ಗೆಲ್ಸೋದ ಕಾರಣ ನಮ್ಮ ಬಂಸದ ಜನತಾ ಕಾಲನಿಯಲ್ಲ ಜನಗಳು. ಅದಕ್ಕಿಂತ ಆತ್ಮೀಯವಾಗಿ ನನ್ನ ಆತ್ಮೀಯ ಫ್ರೆಂಡ್ಸ್ ತುಂಬ ತುಂಬ ಅಭಿನಂದನೆಗಳು ಸರ್. ತಮ್ಮ ಅಮೂಲ್ಯ ದರ್ಶನ ನಮ್ಮ ಜೊತೆ ಕಲಿತು ತುಂಬ. ಥ್ಯಾಂಕ್ ಯು ಸರ್. ಧನ್ಯವಾದ.